ನಾಳೆ ಹಂಪಿ ಉತ್ಸವಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆ ಕೊಡಲಿದ್ದಾರೆ ಹಂಪಿ ಉತ್ಸವದಲ್ಲಿ ಸುಮಾರು ಐದು ಲಕ್ಷ ಜನ ಭಾಗಿಯಾಗುವಂತಹ ಸಾಧ್ಯತೆ ಇದೆ ನಾಳೆ ಹಂಪಿ ಉತ್ಸವ ಹಿನ್ನೆಲೆ ಸಕಲ ರೀತಿಯಲ್ಲಿ ಸಿದ್ಧತೆ ನಡೆದಿದೆ ತುಂಗಾರತಿ ವಸಂತ ವೈಭವ ಹಂಪಿ ಬೈಸ್ಕೈ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ ಈ ಬಾರಿಯ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಈ ಬಗ್ಗೆ ಸಚಿವರಾದ ಶಶಿಕಲಾ ಜೊಲ್ಲೆ ಹಾಗೂ ಆನಂದ್ ಸಿಂಗ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ಚುಟ್ಚಾಟ್ ನಡೆಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮತ್ತು ಹಂಪಿ ಉತ್ಸವಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ನಮ್ಮ ಜೊತೆ ಮಾತಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಶಿಕಲಾ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಮೇಡಮ್ ಹಂಪಿ ಉತ್ಸವಕ್ಕೆ ಸಕಲ ಸಿದ್ಧತೆ ಆಗಿದೆ ಮತ್ತು ನಾಳೆ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾರೆ ಏನೆಲ್ಲ ಸಿದ್ಧತೆ ಆಗಿದೆ ಯಾವೆಲ್ಲ ಕಲಾವಿದರು ಭಾಗಿಯಾಗ್ತಾರೆ ಈ ಹಂಪಿ ಉತ್ಸವ ತುಂಬಾ ನಿನ್ನೆಯಿಂದಾನೇ ತುಂಗಾ ಆರತಿಯ ಒಂದು ಪ್ರಾರಂಭದಿಂದ ಭುವನೇಶ್ವರಿ ಪೂಜೆ ಮತ್ತು ತುಂಗಾ ಆರತಿಯಿಂದ ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೀವಿ ನಾಳೆ ಅಧಿಕೃತವಾಗಿ ನಮ್ಮ ಹಂಪಿ ಉತ್ಸವ ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತದೆ ಇವತ್ತಿನ ದಿವಸ ಸಂಪೂರ್ಣವಾಗಿ ನಾಲ್ಕು ವೇದಿಕೆಗಳು ಕೂಡ ರೆಡಿ ಇದ್ದಾವೆ ಈಗಾಗಲೇ ನಾನು ನಿನ್ನೆ ಮೊನ್ನೆ ಪರಿಶೀಲನೆ ಮಾಡಿದ ರೀತಿಯಲ್ಲಿ ಚಿತ್ರಕಲಾ ಕಲಾ ಕಲಾವಿದರು ಬಂದಿದ್ದಾರೆ ಅದೇ ರೀತಿ ಶಿಲ್ಪಕಲೆಯವರು ಬಂದಿದ್ದಾರೆ ಮರಳಿನ ಒಂದು ಕಲಾಕೃತಿಗಳನ್ನು ನಿರ್ಮಿಸುವಂತಹ ಕಾರ್ಯ ಅದು ಕೂಡ ಕಾರ್ಯ ನಡೀತಾ ಇದೆ ಮತ್ತು ಸಾಹಸ ಕ್ರೀಡೆಗಳಿರ್ಬೋದು ಅಹ್ ಅದರ ಜೊತೆಗೆ ಇವತ್ತು ಹೆಲಿಕಾಪ್ಟರ್ ರೈಡ್ ಕೂಡ ಪ್ರಾರಂಭ ಆಗಿದೆ ಇವತ್ತು ಸಾಯಂಕಾಲ ಆ ಈ ವಸಂತ ವೈಭವ ಮೆರವಣಿಗೆ ನಂತರ ಒಂದು ಲೇಸರ್ ಶೋ ಕೂಡ ಇವತ್ತು ಪ್ರದರ್ಶನ ಆಗ್ತದೆ ನಾನು ಬಹಳಷ್ಟು ಖುಷಿ ಪಡ್ತೇನೆ ನನ್ನ ಜೊತೆಯಲ್ಲಿ ಈ ಭಾಗದ ಜನಪ್ರಿಯ ಶಾಸಕರು ಅದರ ಜೊತೆಗೆ ಸಚಿವ ಸಹೋದರರಾದಂಥ ಆನಂದ್ ಅನ್ನೋರು ಕೂಡ ಬಹಳಷ್ಟು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ಈ ತಯಾರಿಯಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ನನ್ನ ಜಿಲ್ಲಾಡಳಿತ ನನ್ನ ಪೊಲೀಸ್ ಆ ಎಸ್ ಪಿ ಅವ್ರ ಇರ್ಬೋದು ಸಿಇಒ ಇರ್ಬೋದು ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲ ರೀತಿ ಸುಮಾರು ನಾವು ಲೆಕ್ಕ ಹಾಕಿದ ರೀತಿಯಲ್ಲಿ ಮೂರಿಂದ ನಾಲ್ಕು ಲಕ್ಷ ಜನ ಬಂದು ಹೋಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ ಆ ಜನರು ಬಂದಾಗ ಯಾವುದೇ ರೀತಿ ಪಾರ್ಕಿಂಗ್ ತೊಂದರೆ ಆಗಬಾರ್ದು ಊಟದ ತೊಂದರೆ ಆಗಬಾರ್ದು ನೀರಿನ ವ್ಯವಸ್ಥೆ ಆಗಬೇಕು ಅನ್ನೋ ಎಲ್ಲ ತಯಾರಿಗಳು ಕೂಡ ಈಗಾಗಲೇ ಆಗಿದಾವೆ ಸೊ ಹಂಪಿ ಉತ್ಸವ ಅಂದ್ರೆ ಆನಂದ್ ಸಿಂಗ್ ಆನಂದ್ ಸಿಂಗ್ ಅಂದ್ರೆ ಹಂಪಿ ಉತ್ಸವ ಅನ್ನುವಂತ ಹಂಪಿ ಉತ್ಸವ ಈಗ ನಿಮ್ಮ ಅನುಪಸ್ಥಿತಿಯಲ್ಲಿ ಏನು ಹೇಳ್ತೀರಿ ನೋಡಿ ಕೈ ಬಿಟ್ಟು ಅಲ್ಲ ನಾವು ಕೈ ಜೋಡಿಸಿ ನಡೀತಾ ಇದ್ದೀವಿ ಯಾಕಂದ್ರೆ ಹಂಪಿ ಉತ್ಸವ ಅನ್ನೋದು ಒಬ್ಬರಿಂದ ಆಗಂತ ಒಂದು ಉತ್ಸವ ಅಲ್ಲ ಇದು ಜನರ ಉತ್ಸವ ಮತ್ತು ಎಲ್ಲಾ ಪಕ್ಷದ ಹಿರಿಯರು ನಮಗೇನು ಏನು ಕೊಟ್ಟಿದ್ದಾರೆ ಆ ಉಸ್ತುವಾರಿಯ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ನಮಗೆ ಸಾಧ್ಯ ಅಷ್ಟು ಸಮಯ ಕೊಟ್ಟು ಆ ಉತ್ಸವದಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮತ್ತು ಪ್ರತಿ ಒಂದು ವ್ಯವಸ್ಥೆಯಲ್ಲಿ ನಾವು ಪಾಲ್ಗೊಂಡಿದ್ವಿ ಬಹಳ ಸಂತೋಷ ಆಗ್ತಾ ಇದೆ ಆ ಸಂತೋಷದಿಂದ ಈಗ ನಿನ್ನೆ ಶಶಿಕಲಾ ಜೊಲೆ ಮೇಡಮ್ ಅವರು ನಿನ್ನೆ ತುಂಗ ಆರತಿ ಮುಖಾಂತರ ಚಾಲನೆ ನೀಡಿದ್ದಾರೆ ನಾಳೆ ಮುಖ್ಯಮಂತ್ರಿಗಳು ಬಂದು ಆ ಚಾಲನೆ ಕೊಟ್ಟು ಮೂರು ದಿವಸ ಬಹಳ ಐದು ವೇದಿಕೆಗಳನ್ನು ಹಾಕಿದ್ದೀವಿ ಆ ವೇದಿಕೆಗಳ ಮುಖಾಂತರ ಇನ್ನೂ ಒಂದು ಏನು ಪ್ರಯೋಗ ಮಾಡಿವೆ ಅಂದ್ರೆ ಆದಷ್ಟು ನೈಂಟಿ ಪರ್ಸೆಂಟ್ ನಾವು ಸ್ಥಳೀಯ ಕಲಾವಿದರಿಗೆ ಈ ಸತಿ ಕೊಟ್ಟಿದೀವಿ ಕಲಾವಿದರನ್ನ ಕರೆದು ಜನನ್ನ ಹೆಚ್ಚು ಮಾಡಿ ಆ ರೀತಿಯ ಒಂದು ಆಲೋಚನೆ ಮಾಡಿಲ್ಲ ಜಿಲ್ಲಾಡಳಿತ ಆಗಲಿ ನಾವೆಲ್ಲ ನಾವು ಕಲಾವಿದರ ಕಲೆಯನ್ನ ಪ್ರದರ್ಶನ ಮಾಡಿ ಆ ಕಲೆಯನ್ನ ಉಳಿಸುವಂತ ಪ್ರಯತ್ನ ಮಾಡಿದೀವಿ ಸರ್ ಈ ಬಾರಿ ಗಾಯತ್ರಿ ಪೀಠಕ್ಕೆ ಮುಖ್ಯ ವೇದಿಕೆ ವರ್ಗಾವಣೆಯಾಗಿದೆ ಯಾವ ಹಿನ್ನೆಲೆಯಲ್ಲಿ ಈ ಕಡೆ ವರ್ಗಾವಣೆ ಆಗಿದೆ ಇಲ್ಲ ಇಲ್ಲ ಒಂದು ಕೆಲವು ವರ್ಷ ಹಿಂದೆ ಯಾಕಂದ್ರೆ ಹಂಪಿ ನಲ್ಲಿ ಸ್ಥಳ ಅವಕಾಶ ಬಹಳ ಕಡಿಮೆ ಇರೋದ್ರಿಂದ ಜನರಿಗೆ ಬಹಳ ಒತ್ತಡದಿಂದ ಬಂದು ಅಲ್ಲಿ ಎದುರು ಬಸವಣ್ಣನ ಹತ್ರ ತಲುಪಬೇಕಾಗುತ್ತೆ ಈ ಗಾಯತ್ರಿ ಪೀಠ ಅಲ್ಲಿ ಮುಖ್ಯ ವೇದಿಕೆ ಸುಮಾರು ಒಂದು ನಾಲ್ಕು ಐದು ವರ್ಷನೂ ಏಳೆಂಟು ವರ್ಷದಿಂದ ಅಲ್ಲಿ ನಾನು ನಡೀತಾ ಇರೋದು ಯಾಕಂದ್ರೆ ಈ ಏನು ಟ್ರಾನ್ಸ್ಪೋರ್ಟಿಂಗ್ ವ್ಯವಸ್ಥೆ ಬಹಳ ಅನುಕೂಲ ಆಗುತ್ತೆ ಯಾಕಂದ್ರೆ ಜನರು ಬಂದು ಅಲ್ಲೇ ಇಳಿದು ಮತ್ತೆ ಅಲ್ಲಿಂದನೇ ಅವರು ಮತ್ತೆ ತಮ್ಮ ಪ ಪಾರ್ಕಿಂಗ್ಗೆ ಹೋಗುವಂತ ವ್ಯವಸ್ಥೆನಲ್ಲಿ ಅದು ಸರಿ ಅನಿಸಿರೋದ್ರಿಂದ ಅಲ್ಲಿಂದಲೇ ಪ್ರಾರಂಭ ಮಾಡಿದ್ವಿ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಕಲ್ಪಿಸಲಾಗ್ತದೆ ಯಾಕಂತ ಹೇಳಿ ಚುನಾವಣೆ ಇರೋದ್ರಿಂದ ವಿರೂಪಾಕ್ಷೇಶ್ವರನ ದರ್ಶನ ಮಾಡಿದ್ರೆ ಅಧಿಕಾರ ಹೋಗುತ್ತೆ ಅನ್ನುವಂಥದ್ದು ಅದಕ್ಕೋಸ್ಕರ ಈ ಕಡೆ ಸ್ಥಳಾಂತರ ಮಾಡಿದರೆ ನೀವು ಮಾಹಿತಿ ಕೊರತೆ ಇದ್ದಂಗೆ ಈ ಕಡೆ ಸ್ಥಳಾಂತರ ಆಗಿ ತುಂಬಾ ವರ್ಷದಿಂದ ಇಲ್ಲೇ ಪ್ರಾರಂಭ ಮಾಡಿದೀವಿ ಬೇಕಾದ್ರೆ ತಾವು ತೆಗೆದು ನೋಡಬಹುದು ಹಿಂದೆ ನಡೆದಿರ್ತಕ್ಕಂಥ ಇದರಲ್ಲಿ ಏನಂತಾರೆ ಕಾರ್ಯಕ್ರಮಗಳಲ್ಲಿ ಈ ಕಡೆಗೆ ಶಿಫ್ಟ್ ಆಗಿದೆ ನೋಡಿ ಈಗ ಪ್ರತಿ ಊಹೆ ಪೂಹೆಗಳಿಗೆ ಅದಕ್ಕೆ ಅರ್ಥ ಇರಲ್ಲ ಹಾಗಾಗಿ ಅದು ಏನಂತದೇನಿಲ್ಲ ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ನಮ್ಮ ಸಿಎಂ ಸಾಹೇಬ್ರೂ ಹೊತ್ ಸತಿ ಬಂದು ಹಂಪಿ ವಿರಪಕ್ಷ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಅದರಲ್ಲಿ ಅಂತ ಒಂದು ಆಲೋಚನೆ ಮಾಡುವಂತ ನಮ್ಮ ಮುಖ್ಯಮಂತ್ರಿಗಳಲ್ಲ ಮುಖ್ಯಮಂತ್ರಿಗಳು ಚಾಮರಾಜನಗರಕ್ಕೆ ಹೋಗ್ಬಾರ್ದು ಅಂದ್ರೂ ಅವ್ರು ಚಾಮರಾಜನಗರಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡೇ ಕಾರ್ಯಕ್ರಮಗಳಿಗೆ ಹೋಗಿರ್ತಕ್ಕಂಥದ್ದು ಕಾರ್ಯಕ್ರಮ ನೀವು ನೋಡಿದಿರಿ ಹಾಗಾಗಿ ಅದಕ್ಕೇನು ಅರ್ಥ ಇಲ್ಲ ಸೊ ಈ ಬಾರಿ ಹಂಪಿ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗಿದೆ ಅನ್ನೋದು ಆನಂದ್ ಸಿಂಗ್ ಅವರ ಮಾತು ಕ್ಯಾಮರಾಮನ್ ರಾಜೇಶ್ ಜೊತೆ ವೆಂಕಟೇಶ್ ಟಿವಿ ಫೈ ವಿಜಯನಗರ